ಇತ್ತೀಚೆಗೆ ನಡೆದ ರಾಜಕೀಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಸೇರಿದ್ದ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ಬಂದಿದ್ದು ಇನ್ನೂ ಹಲವರು ಬಿಜೆಪಿಗೆ ಮರಳಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಈ ಸಾಲಿನಲ್ಲಿ ಲಕ್ಷ್ಮಣ್ ಸವದಿ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸವದಿ, ಬಿಜೆಪಿ ಸೇರ್ಪಡೆಯಾಗುವಂತೆ ನನಗೂ ಒತ್ತಡವಿದೆ, ಆದರೆ ನಾನು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋಗಲ್ಲ ಎಂದು ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಅವರು ಶುಕ್ರವಾರ ಸ್ಪಷ್ಟಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಜಗದೀಶ್ ಶೆಟ್ಟರ್ ಒಟ್ಟಿಗೆ ನಿರ್ಧಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಲ್ಲ, ನಾನು ಮೊದಲು ಬಂದೆ, ಟಿಕೆಟ್ ಸಿಗದ ಕಾರಣ ನಂತರ ಶೆಟ್ಟರ್ ಅವರು ಕೂಡ ಕಾಂಗ್ರೆಸ್ಗೆ ಬಂದರು, ಯಾಕೆ ಇದೀಗ ಬಿಜೆಪಿಗೆ ಹೋಗಿದ್ದಾರೆ ಎಂಬುದು ಗೊತ್ತಿಲ್ಲ ಎಂದು ಹೇಳಿದರು. ನಾನು ಅವರು ಸ್ನೇಹಿತರು, ದಿನ ನಾವಿಬ್ರು ಮಾತಾಡ್ತೇವೆ, ಆದರೆ ಅವರು ಈ ನಿರ್ಧಾರ ಮಾಡ್ತಾರೆ ಎಂದು ಗೊತ್ತಿರಲಿಲ್ಲ. ನಾನು ಕೂಡ ಶೆಟ್ಟರ್ ರೀತಿಯಲ್ಲಿ ಬಿಜೆಪಿಗೆ ಸೇರ್ಪಡೆಗೊಳ್ಳುತ್ತೇನೆ ಎಂಬುದು ಸುಳ್ಳು. ಅಥಣಿಯ ಜನರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನಾನು ಅವರಿಗೆ ದ್ರೋಹ ಮಾಡೋದಿಲ್ಲ ಎಂದು ತಿಳಿಸಿದರು. ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಂತ ಜಗದೀಶ್ ಶೆಟ್ಟರ್ ಅವರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ಗೆ, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಂತ ಲಕ್ಷ್ಮಣ್ ಸವದಿ ಅವರು ಕೂಡ ಬಿಜೆಪಿಗೆ ಮರಳಿ ಬರ್ತಾರೆ ಎನ್ನುವಂತ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಅಥವಾ ಲಕ್ಷ್ಮಣ್ ಸವದಿ ಆಗಿರ್ಬೋದು, ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತ ಅಸಮಾಧಾನದಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ. ಕಾಂಗ್ರೆಸ್ ಸೇರ್ಪಡೆಯಾಗಿ ಕೇವಲ 8-9 ತಿಂಗಳು ಕಳೀತಾ ಇದ್ದಂತೆ ಜಗದೀಶ್ ಶೆಟ್ಟರ್ ಅವರು ಮರಳಿ ಮತ್ತೆ ಬಿಜೆಪಿಗೆ ಬರ್ತಾರೆ. ಅದು ಕೂಡ ಕಾಂಗ್ರೆಸ್ನಿಂದ MLC ಆಗಿದ್ರು, ಪಕ್ಷವು ಕೂಡ ಸಾಕಷ್ಟು ಗೌರವವನ್ನ ಕೊಟ್ಟಿತ್ತು, ಆದರೂ ಕೂಡ ಅದನ್ನೆಲ್ಲ ತೊರೆದು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಇದೀಗ ಅದರ ಬೆನ್ನಲ್ಲೇ ಹಾಗಾದ್ರೆ ಅವರಿಬ್ರು ಕೂಡ ಒಟ್ಟಿಗೆ ಸೇರ್ಪಡೆಗೊಂಡಿದ್ರು, ಲಕ್ಷ್ಮಣ್ ಸವದಿ ಕೂಡ ಹಾಗಾದ್ರೆ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಬರ್ತಾರ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವಿಸಿದೆ. ಆದ್ರೆ ಲಕ್ಷ್ಮಣ್ ಸವದಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ನನಗೂ ಕೂಡ ಬಿಜೆಪಿಯಿಂದ ಒತ್ತಡ ಇದೆ, ಬಿಜೆಪಿಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನಾನು ಅಥಣಿ ಕ್ಷೇತ್ರದ ಜನರಿಗೆ ಮೋಸ ಮಾಡಿ ಬಿಜೆಪಿಗೆ ಬರೋದಿಲ್ಲ, ಜಗದೀಶ್ ಶೆಟ್ಟರ್ ಅವರು ಬಂದ್ರು ಅಂತ ಹೇಳಿ ನಾನು ಕೂಡ ಬಿಜೆಪಿಗೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ, ನಾನ್ ಸೇರಿದ ಮೇಲೆ ಜಗದೀಶ್ ಶೆಟ್ಟರ್ ಅವರು ಬಂದು ಕಾಂಗ್ರೆಸ್ಗೆ ಸೇರಿದ್ರು, ನಾವಿಬ್ರು ಕೂಡ ಮಾತುಕತೆ ಮಾಡಿಕೊಂಡು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿಲ್ಲ, ಅದ್ರ ಜೊತೆಗೆ ನಾವು ಮಾತಾಡ್ತಾ ಇದ್ವಿ, ಸ್ನೇಹಿತರು ಹೌದು, ಕಾಂಗ್ರೆಸ್ ನಲ್ಲಿ ಇರುವಾಗ್ಲೂ ಕೂಡ ನಮ್ಮ ನಡುವೆ ಒಂದು ಆಪ್ತತೆ ಇತ್ತು, ಆದ್ರೆ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರುವ ವಿಚಾರ ನನಗೂ ಕೂಡ ಗೊತ್ತಿರಲಿಲ್ಲ, ನನಗೂ ಕೂಡ ಈ ವಿಚಾರ ಈಗ ಹೊಸದಾಗಿ ಕಾಣಿಸ್ತಾ ಇದೆ, ನಾನು ಬಿಜೆಪಿಗೆ ಸೇರೋದಿಲ್ಲ, ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗೋದಿಲ್ಲ, ಅಥಣಿ ಕ್ಷೇತ್ರದ ಜನರು ನನ್ನ ಮೇಲೆ ನಂಬಿಕೆ ಇಟ್ಟು ಮತವನ್ನ ಹಾಕಿದ್ದಾರೆ, ಹಾಗಾಗಿ ನಾನು ಅವರಿಗೆ ಮೋಸ ಮಾಡೋದಿಲ್ಲ ಅಂತ ಲಕ್ಷ್ಮಣ್ ಸವದಿ ಈ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.